ಶ್ರೋತೃಗಳೆಲ್ಲರಿಗೂ ನಮಸ್ಕಾರ. ಕೆಎಲ್ಇ ಧ್ವನಿಯಿಂದ ಪ್ರಸಾರವಾಗುತ್ತಿರುವ ಯೋಗ ದೀಪಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯರ, ಸದ್ಗುರು ಜಗ್ಗಿ ವಾಸುದೇವ ಅವರು ಹೇಳ್ತಾರ, ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ನಿಮಗೆ ಜೀವನದಲ್ಲಿ ನಿಜವಾಗಿಯೂ ಏನು ಬೇಕು, ನೀವು ಹೋಗಬೇಕಾಗಿರೋದು ಆ ದಿಕ್ಕಿನಲ್ಲಿ ಅಂತ. ಶ್ರೋತೃಗಳ, ಯೋಗ ದೀಪಿಕಾ ಕಾರ್ಯಕ್ರಮದ ಇವತ್ತಿನ ಸಂಚಿಕೆ 442 ಲಿಂಗರಾಜನಗರ ಯೋಗ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಎಂ ಈಶ್ವರ್ ಅವರು ಮಾನಸಿಕ ಒತ್ತಡ ನಿರ್ವಹಣೆಯನ್ನ ಹೆಂಗ್ ಮಾಡ್ಕೊಳ್ಬೇಕು ಮತ್ತ ಅದು ನಮ್ಮ ಆರೋಗ್ಯಕ್ಕ ಹಾನಿಕಾರಕ ಆಗ್ಲಾರ್ದಂಗ ಹೆಂಗ್ ನೋಡ್ಕೊಳ್ಬೇಕು ಅನ್ನೋದರ ಕುರಿತಾಗಿ ವಿವಿಧ ಆರೋಗ್ಯಕರ ಸಲಹೆಗಳನ್ನ ಕೊಡ್ತಾರ. ಬರಿ ಕೇಳೋಣಂತ. ಸಿಯಾರಾಮಮಯ ಸಭ ಜಗಜಾನಿ ಮಂಗಲಕರ್ಣಿ ಕಲಿಮಲಹರಣಿ ಸನಕಾದಿಕ ಬ್ರಹ್ಮಾದಿ ಮುನೀಸಾ ನಾರದ ಸಾರದ ಸಹಿತ ಹೀಸಾ ಸನಕ ಋಷಿಗಳು, ಸನಾತನ ಋಷಿಗಳು, ಸನಂದನ ಋಷಿಗಳು, ಸನತ್ಕುಮಾರರು, ಬ್ರಹ್ಮ, ಎಲ್ಲ ದೇವತೆಗಳು, ಶಿವ, ನಾರದ, ಸರಸ್ವತಿ, ಶೇಷನಾಗ ಎಲ್ಲರೂ ಏನು ಮಾಡಿದರು? ಮತ್ತು ಅವ್ರ ಜೊತೆಗೆ ಯಮ, ಕುಬೇರ, ದಿಕ್ಪಾಲರು, ಕವಿಗಳು, ವಿದ್ವಾಂಸರು ಇವರೆಲ್ಲರೂ ಹನುಮಂತನ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಆದರೂ ಪೂರ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ವಿವರಣೆ ಮಾಡಲಿಕ್ಕೆ ಆಗಿಲ್ಲ. ಜಮ ಕುಬೇರ ದಿಗಪಾಲ ಜಹಾತೆ ಕವಿ ಕೋವಿದ ಕಹಿ ಸತೆ ಕಹಿ ಸಕೆ ಕಹಾತೆ. ನಿನ್ನ ಮಹಿಮೆಯನ್ನು ಹೇಳಲಿಕ್ಕೆ ಇಷ್ಟು ಮಂದಿ ಕುಡಿದ್ರೂ ಆಗಲಿಲ್ಲ ಹನುಮಂತ, ನೀನು ಗ್ರೇಟ್ ಇದ್ದೀಯಪ್ಪ. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡ್ತಾ ಬಂದೇವೆ, ಏನು ಸ್ಟ್ರೆಸ್ ಈಸ್ ಮೆಡಿಕಲಿ ಏನು ಹೇಳ್ತಾರೆ, ಇಮ್ಯುನಿಟಿ ಈಸ್ ಲಾಸ್, ರೆಸಿಸ್ಟೆನ್ಸ್ ಈಸ್ ಲಾಸ್, ಕಾರ್ಟಿಸಾಲ್, ಕಾರ್ಟಿಸೋನ್, ಥೈರಾಯ್ಡ್ ಮಾಲ್ ಫಂಕ್ಷನಿಂಗ್, ಸ್ಟೆರಾಯ್ಡ್, ದೆನ್ ಅಡ್ರಿನಲ್ ಮಾಲ್ ಫಂಕ್ಷನಿಂಗ್ ಎಲ್ಲ ಹೇಳಿ ನಮಗೆ ಹೆದರ್ಸಿಬಿಟ್ಟಿರ್ತಾರೆ. ಪ್ರಿಯ ಕೇಳುಗರೆ, ಸ್ಟ್ರೆಸ್ ಮತ್ತು ಡಯಟ್ ನೋಡೋಣ. ನಾವು ಇದಂತ ನೋಡಿದ್ವಿ, ಏನೋ ಸ್ಟ್ರೆಸ್ಸು ಹಾನಿಕಾರಕ ಹೌದೂ, ಅದು ನೀವೇ ನಿರ್ಧಾರ ಮಾಡಬೇಕು. ಯಾಕಂದರೆ ಯಾಕೆ ಹಂಗಾಗ್ತದೆ, ನೀವು ಯಾಕೆ ಹಂಗೆ ತೊಂದರೆ ಆಗ್ತವೆ, ಫಿಸಿಕಲ್ ಏಲ್ಮೆಂಟ್ಸ್ ಯಾಕೆ ಆಗ್ತವೆ ನಿದ್ರೆ ಇಲ್ಲದಕ್ಕೆ, ಆಮೇಲೆ ಸ್ಟ್ರೆಸ್ ಬಂದ್ರೆ? ಅದಕ್ಕೆ ಒಂದು ನಮ್ಮ ಶರೀರದೊಳಗೆ ಆರ್ಗನ್ ಕ್ಲಾಕ್ ಇರ್ತದೆ, ಹೈಪೋಥಲ್ಮಸ್, ಜೈವಿಕ ಗಡಿಯಾರ. ಅದೇನು ಮಾಡ್ತದೆ, ನಮ್ಮ ಷಡ್ವೈರ್ಗಳಿರ್ತಾವಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವುಗಳಿಂದ ಡಿಸ್ಟರ್ಬ್ ಆಗಿ ನಿದ್ದೆ ಕೆಟ್ಟ ಹೋಗ್ಬಿಡ್ತದೆ. ಕರೆಕ್ಟ್ ನಾನು ಹೇಳಿದ್ನಲ್ಲ, ನೀ ಕರೆಕ್ಟ್ ಟೈಮ್ ಮಲಗೋದು, ಕರೆಕ್ಟ್ ಟೈಮ್ ಹೇಳೋದು, ಅವೆಲ್ಲ ರೂಲ್ಸ್ ಫಾಲೋ ಮಾಡಿದರೆ, ಕತ್ತಲೆ ರೂಮ್ನೊಳಗಿರೋದು, ಫ್ರೆಶ್ ಕ್ಲೀನ್ ಇರೋದು, ರೂಮ್ ವೆಂಟಿಲೇಷನ್ ಇರೋದು, ಬೆಡ್ ಎಲ್ಲ ಕ್ಲೀನ್ ಇರೋದು, ನೀವು ಕ್ಲೀನ್ ಇರೋದು, ಬಟ್ಟೆ ಬೆಡ್ರೂಮ್ ಡ್ರೆಸ್ ಬೇರೆ ಇರೋದು, ಇವೆಲ್ಲ ಮಾಡಿ ಎನರ್ಜಿ ಫ್ಲೋ ಆಗಬೇಕ್ರಿ ಸರಿಯಾಗಿ ಆ ರೂಮ್ನೊಳಗೆ. ನೀವು ಮಲಗು ನಿದ್ರೆಯೊಳಗೆ ಎನರ್ಜಿ ಫ್ಲೋ ಆದರೆ ಸ್ಟ್ರೆಸ್ ಕಡಿಮೆ ಆಗ್ತದೆ. ಅಂದರೆ ಎನರ್ಜಿ ಹೆಂಗೆ ಫ್ಲೋ ಆಗ್ತದೆ ರೀ? ನಮ್ಮ ಬೆರಳುಗಳಿರ್ತಾವ, ಕಾಲಿನ ಬೆರಳು, ಟೋಸ್, ಕಾಲಿನ ಬೆರಳಿನಿಂದ ಎನರ್ಜಿ ಎದೆಗಡೆಗೆ ಬರ್ತದೆ, ಎದೆಯೊಳಗೆ ಲಂಗ್ಸು, ಹಾರ್ಟ್ಗೆಲ್ಲ ಮೂಮೆಂಟ್ ಆಗಿ, ಚೆಸ್ಟ್ನಿಂದ ನಮ್ಮ ಕೈಗಳ ಕಡೆಗೆ ಎನರ್ಜಿ ಹರಿತದೆ, ಆ ಕೈಗಳ ಬೆರಳುಗಳ ಕಡೆಯಿಂದ ಎನರ್ಜಿ ಹರ್ಕೋತ ಮುಖದ ಕಡೆ ಬರ್ತದೆ, ಥ್ರೋಟ್ಗೆ, ಗಲ್ಲ, ಕಣ್ಣು, ಕಿವಿ ಇವುಗಳೆಲ್ಲ ಬರ್ತದೆ, ಆ ಫೇಸ್ನಿಂದ ಮತ್ತೇನು ಮಾಡ್ತದೆ, ಬ್ರೈನ್ಗೆ ಹೋಗಿ ಟೋಸ್, ಫೇಸ್ ಟು ಮತ್ತು ಟೋಸ್ ಕಡೆ ಹೋಗ್ತದೆ, ಹಿಂಗೆ ಹರಿತಾ ಇರ್ತದೆ. ಅದಕ್ಕೆ ನಾವು ಹೇಳೋದೇನೆಂದರೆ, ಈ ಸ್ಟ್ರೆಸ್ನಿಂದ ಏನಾಗ್ತದೆ, ಗಾಲ್ ಬ್ಲ್ಯಾಡರ್ ಮತ್ತು ಲಿವರ್ ಅವು ನಿದ್ದೆ ಸರಿಯಾಗಿ ಆಗ್ಲಿಕ್ಕರ, ಪಚನ ಸರಿಯಾಗಿ ಆಗ್ಲಿಕ್ಕರ, ಆಕ್ಸಿಜನ್ ಸರಿಯಾಗಿ ಸಿಗ್ಲಿಕ್ಕರ ಏನಾಗ್ತದೆ, ಗಾಲ್ ಬ್ಲ್ಯಾಡರ್ ಲಿವರ್ ಏನಾದರೂ ದೋಷ ಇದ್ದರೆ ಮಸಲ್ ಕ್ರ್ಯಾಂಪ್ಸ್, ಸ್ನಾಯುಗಳಿಗೆ ಕ್ರ್ಯಾಂಪ್ಸ್ ಆಗ್ತದೆ, ಕಣ್ಣಿನ ದೋಷ ಬರ್ತದೆ. ನೆನ್ಪಿಟ್ಕೋರಿ, ಲಿವರ್ ಫೇಲ್, ಯಾರು ಸಿಟ್ಟು ಭಾಳ ಸಿಟ್ಟು ಮಾಡ್ಕೋತಾರಲ್ಲ ಅವ್ರ ಲಿವರ್ ಮಾಲ್ ಫಂಕ್ಷನ್ ಅಂತ ತಿಳ್ಕೊಡ್ರಿ. ಯಾರು ಲಿವರ್ ಸರಿಯಾಗಿ ಕೆಲಸ ಮಾಡೋಂಗಿಲ್ಲ ಅವ್ರಿಗೆ ಸಿಟ್ಟಿರ್ತದೆ, ಅವ್ರಿಗೆ ಹಗಲೆಲ್ಲ ಕಣ್ಣೀರು ಬರ್ತಿರ್ತಾವೆ. ನೋಡ್ರಿ, ನಮ್ಮ ಶರೀರದ ಅಂಗಗಳು ಹೇಳ್ತಾವೆ, ಇವು ಸಣ್ಣ ಕರಳು ಮತ್ತು ಟ್ರಿಪಲ್ ವಾರ್ಮರ್. ಟ್ರಿಪಲ್ ವಾರ್ಮರ್ ಅಂದರೆ ಎದೆಗೂಡು, ಹೊಟ್ಟೆಗೂಡು, ನಡೆದಗೂಡು, ಮೂರು ಗೂಡು ನೋಡಿರುವಂತಹ ಆರ್ಗನ್ಸ್ ಏನವ, ಅವು ಮಾಲ್ ಫಂಕ್ಷನಿಂಗ್ ಆದರೆ ನಮ್ಮ ನಾಲಿಗೆ ದೋಷ ಆಗ್ತದೆ, ನಾಲಿಗೆಯೊಳಗೆ ದೋಷ,
ಆಮೇಲೆ ಕಪ್ಪು ಕಲೆ ಅವೆಲ್ಲ ಆಗ್ತವೆ, ಪಿಂಪಲ್ಸ್ ಆಗ್ತವೆ, ನಾಲ್ಗೆ ರೋಗ ಬರ್ತವೆ, ಬ್ಲಡ್ ಇಂಪ್ಯೂರ್ ಆಗ್ತದೆ, ಆಮೇಲೆ ಸಂತೋಷ ಕಡಿಮೆ ಆಗ್ತದೆ, ಬೆವರು ಬರಲಿಕ್ಕೆ ಶುರು ಆಗ್ತದೆ. ಎದಕ್ಕೆ? ಸಣ್ಣ ಕರುಳು ಮತ್ತು ಬೇರೆ ಅಂಗಗಳು ದೋಷ ಇದ್ದರೆ ಇವೆಲ್ಲ ಪ್ರಾಬ್ಲಮ್ ಆಗ್ತಾವೆ. ಆಮೇಲೆ ಸ್ಟಮಕ್, ನಮ್ಮ ಸ್ಟಮಕ್ ಜಠರದಲ್ಲಿ ಸ್ಪ್ಲೀನ್ನಲ್ಲಿ ದೋಷ ಇದ್ದರೆ ಮೌತ್ ಅಲ್ಸರ್ ಆಗ್ತಾವೆ, ಬಾಯಿಗೆ ಗುಳ್ಳಾಗ್ತಾವೆ, ಮೌತ್ ಅಲ್ಸರ್ ಆಗ್ತಾವೆ, ಹೂಗುಳಾಕಾಗ್ತಾವೆ. ಸ್ಟಮಕ್ ನಮ್ಮ ಜಠರ ಸ್ಪ್ಲೀನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಬೊಜ್ಜು ಬರ್ತದೆ. ಜಠರ ಮತ್ತು ಸ್ಪ್ಲೀನ್ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಬೊಜ್ಜು ಬರ್ತದೆ, ವೆಯ್ಟ್ ಹೆಚ್ಚಾಗ್ತದೆ, ಒಬ್ಸೆಷನ್ ದುಃಖ ಆಗ್ತದೆ, ಆಮೇಲೆ ಬಾಯಿಯೊಳಗೆ ಸುಮ್ಮ ಜೊಲ್ ಬರ್ಲಿಕ್ಕೆ ಶುರು ಆಗ್ತದೆ. ಲಾರ್ಜ್ ಇಂಟೆಸ್ಟೈನ್ ಮತ್ತು ಲಂಗ್, ದೊಡ್ಡ ಕರುಳು ಮತ್ತು ಶ್ವಾಸಕೋಶ, ಅದರೊಳಗೆ ದೋಷ ಇತ್ತಂದ್ರೆ ಏನಾಗ್ತದೆ? ಮೂಗಿನೊಳಗೆ ಸೈನಸ್ಸು, ಅಲರ್ಜಿ ಎಲ್ಲ ಬರ್ತಾವೆ, ಸ್ಕಿನ್ ಡಿಸೀಸ್ ಬರ್ತಾವೆ, ಆಮೇಲೆ ದುಃಖ ಆಗ್ತದೆ, ಆಮೇಲೆ ಕಫ ಬರ್ತದೆ. ಅಂದ್ರೆ ಕಫ ಬಂದರೆ ಅದರ ಅರ್ಥ ಏನು? ನಮ್ಮ ಶ್ವಾಸಕೋಶದಲ್ಲಿ ದೋಷ ಇದೆ. ಯುರಿನರಿ ಬ್ಲ್ಯಾಡರ್ ಆ್ಯಂಡ್ ಕಿಡ್ನಿ, ಯುರಿನರಿ ಬ್ಲ್ಯಾಡರ್ ಕಿಡ್ನಿಯೊಳಗೆ ತೊಂದರೆ ಇದೆ, ಅದರ ಅರ್ಥ ಏನು? ಕಿವಿಯೊಳಗೆ ಪ್ರಾಬ್ಲಮ್ ಬರ್ತದೆ, ಬೋನ್ಸ್ ಡಿಸಾರ್ಡರ್ ಆಗ್ತವೆ, ಒಂದು ನಮೂನಿ ಭಯ ಬರ್ತದೆ, ಯೂರಿನ್ ಏನದೆಲ್ಲ ಉರಿಲಿಕ್ಕೆ ಶುರು ಆಗ್ತದೆ, ಕಾಲ್ಮಡಿ ದೋಷ ಬರ್ತದೆ. ಆವಾಗ ವಯಸ್ಸಾದವ್ರಿಗೆ 58, 59, 60, 60 ಮೇಲಿನವ್ರಿಗೆ ಏನಾಗ್ತದೆ? ಪ್ರೋಸ್ಟೇಟ್ ಗ್ಲ್ಯಾಂಡು ಮಾಲ್ ಫಂಕ್ಷನಿಂಗ್ ಆಗ್ತದೆ. ಅದರ ಅರ್ಥ ಏನು? ಯುರಿನರಿ ಬ್ಲ್ಯಾಡರು ಕಿಡ್ನಿ ಮಾಲ್ ಫಂಕ್ಷನಿಂಗ್ ಅದ, ದೋಷದ. ನಿನ್ನೆ ಒಬ್ಬರು ಕುಂದಗೋಳದಿಂದ ಒಬ್ಬರು ಪ್ರೊಫೆಸರ್ ಬಂದಿದ್ದಾರೆ, ಅವರು ಯುರಿನರಿ ಇನ್ಫೆಕ್ಷನ್ ಐತ್ರಿ, ಯುರಿನರಿ ಭಾಳ ಕಾಲು ಮಾಡಿ ಉರಿತವೆ. ಆಮೇಲೆ ಟೆಸ್ಟ್ ಮಾಡಿಸಿದ್ವಿ, ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗಿತ್ತು, ದೊಡ್ಡದಾಗಿತ್ತು, ಆಮೇಲೆ ಬರ್ನಿಂಗ್ ಸೆನ್ಸೇಷನ್ ಇತ್ತು. ಅವರು 2-3 ಮಂದಿ ಡಾಕ್ಟರ್ಸು ಆಪ್ರೇಷನ್, ಇಮಿಜಿಯೇಟ್ಲಿ ಆಪ್ರೇಷನ್ ಆಗಬೇಕು. ಪಾಪ ಅವ್ರ ಮಗಳ ಮದುವೆ ಅದ, ಇನ್ನೊಂದು ತಿಂಗಳದಾಗ ಅವ್ರ ಮಗಳ ಮದುವೆ ಅದ, ಹೆಂಗೆ ರೀ ಸರ್ ನಾನು ಏನು ಮಾಡಬೇಕು? ಪೋಸ್ಟ್ಪೋನ್ ಮಾಡ್ಬೋದು ಬೇಡ, ಈಗ ಮಾಡ್ಕೋಬೇಕು ಹೆಂಗೆ? ಆಮೇಲೆ ಏನಾಗ್ತದೆ, ಅದು ಪ್ರೋಸ್ಟೇಟ್ ಗ್ಲ್ಯಾಂಡ್ಗೆ ಯುರಿನರಿ ಬ್ಲ್ಯಾಡರ್ಗೆ ಪ್ರೆಸ್ ಮಾಡ್ತದೆ, ಆವಾಗೇನಾಗ್ತದೆ, ಈ ಕಲ್ಮಶ ಇದಲ್ಲ ಯುರಿನು, ಅದೇನಾಗ್ತದೆ, ಆಬ್ಸ್ಟ್ರಕ್ಷನ್ ಆಗ್ತದೆ, ಕಾಲ್ಮಡಿ ದೋಷ ಆಗ್ತದೆ, ಉರಿಲಿಕ್ಕೆ ಶುರು ಆಗ್ತದೆ, ಕಿಡ್ನಿ ಮಾಲ್ಫಂಕ್ಷನಿಂಗ್ ಆಗ್ತದೆ. ಅದಕ್ಕೆ ನಾವೇನು ಮಾಡಿ, ಕಾಳಜಿ ಮಾಡಬೇಡ್ರಿ ಪ್ರೊಫೆಸರ, ಒಂದು ಕೆಲಸ ಮಾಡಿರಿ, ಕಿಡ್ನಿ 16 ಅಂತ ಒಂದು ಪಾಯಿಂಟ್ ಅದ, ಹೊಂಕಳದಿಂದ ಸ್ವಲ್ಪ 1 ಇಂಚ್ ಕೆಳಗಡೆ ಒಂದು ಪಿರಾಮಿಡ್ ಇಟ್ಟೆ ಅವ್ರಿಗೆ, ಪಿರಾಮಿಡ್ ಒಂದು ಸಣ್ಣ ಚಿಪ್ ಇರ್ತದೆ, ಇಟ್ಟು ಅದ್ರ ಮೇಲೆ ಒಂದು ಬೆಲ್ಟ್ ಹಾಕಿದೆ. ಆಮೇಲೆ ಹಿಂದೆ ಯುರಿನರಿ ಬ್ಲ್ಯಾಡರ್, ಹಿಂದೆ ಯುರಿನರಿ ಬ್ಲ್ಯಾಡರ್ ಪಾಯಿಂಟ್ ಇರ್ತದೆ 28 ಅಂತೇಳಿ, ಅದಕ್ಕೆ ಅಲಾಮ್ ಪಾಯಿಂಟ್ ಅಂತಾರೆ. ಅದೇನು ಮಾಡ್ತದೆ? ಯುರಿನ್ ಕಂಟ್ರೋಲ್ ಮಾಡ್ತದೆ. ಅದೆಲ್ಲಿರ್ತದೆ? 0.5 ಚೂನ್ ಲ್ಯಾಟ್ರಲ್ ಟು ದಿ ಎಂಬ್ಲಿಕಾಸ್, ನಮ್ಮ ನೇವಲ್ ಇರ್ತದೆ ಹೊಂಕಳದ ಹಿಂದಿನ ಭಾಗದಲ್ಲಿ, 1.5 ಅಂದರೆ ಅರ್ಧ ಚೂನ್, ಒಂದು 1/2 ಇಂಚ್ ಕೆಳಗಿರ್ತದೆ. ಅಲ್ಲಿ ಏನು ಮಾಡಿದೆ, 2 ಪ್ರೆಸ್ ನೀಡಲ್ಸ್, ಅಕ್ಕಿ ಪಂಚರ್ ಮಾಡಿದೆ, 2 ಪ್ರೆಸ್ ನೀಡಲ್ ಹಾಕಿ ಅದನ್ನು ಕ್ಲೋಸ್ ಮಾಡಿದೆ, ಮುಗೀತು. ಅದು ಸುಮಾರು 1-8 ದಿವಸದೊಳಗೆ ಎಲ್ಲ ಬ್ಯಾಲೆನ್ಸ್ ಆಗಿಬಿಡ್ತು. ಅಂದಮೇಲೆ ಖುಷಿ ಖುಷಿಯಾಗಿ ಹೋದರು. ಅದಕ್ಕೆ ಪ್ರಿಯ ಕೇಳುಗರೆ, ಭಾಳ ಇಂಪಾರ್ಟೆಂಟ್ ಅಂದರೆ ನಿದ್ದೆ ಸರಿಯಾಗಿ ಆಗಬೇಕು. ಗಾಲ್ ಬ್ಲ್ಯಾಡರು ಚೆನ್ನಾಗಿ ಕೆಲಸ ಮಾಡಬೇಕಂತಂದರೆ ರಾತ್ರಿ 11 ರಿಂದ 1 ಗಂಟೆ ನಿಮ್ಮದು ನಿದ್ದೆ ಚೆನ್ನಾಗಿ ಆಯ್ತು, ಗಾಲ್ ಬ್ಲ್ಯಾಡರ್ ದೋಷ ಇರೋದಿಲ್ಲ. ಆಮೇಲೆ ಹಾರ್ಟ್ ಚೆನ್ನಾಗಿ ಕೆಲಸ ಆಗಬೇಕಂತಂದರೆ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆ, ಆವಾಗ ಅದು ಭಾಳ ಕೆಲಸ ಮಾಡ್ತಾ ಇರ್ತದೆ, ಆವಾಗ ಅದರದ್ದು ಚೆನ್ನಾಗಿ ಫಂಕ್ಷನಿಂಗ್ ಆತಂದ ಹಾರ್ಟ್ ಪ್ರಾಬ್ಲಮ್ ಇರೋದಿಲ್ಲ. ಅದಕ್ಕೆ ಒಂದೊಂದು ಆರ್ಗನ್ ಏನವಲ್ಲ, ಒಂದೊಂದು ಟೈಮ್ಗೆ ಯಾವ ಆರ್ಗನ್ನು ಯಾವಾಗ ಕೆಲಸ ಮಾಡ್ತದೆ, ನಾವು ಹೆಂಗೆ ನಿದ್ದೆ ಮಾಡಬೇಕು, ಯಾಕೆ ಮಾಡಬೇಕು, ಅದನ್ನು ಮುಂದಿನ ಸಂಚಿಕೆಯೊಳಗೆ ಹೇಳೋಣ. ನಮಸ್ಕಾರ. ಆತ್ಮೀಯ ಶ್ರೋತೃಗಳ, ಇದುವರೆಗೆ KLE ಧ್ವನಿಯಿಂದ ಯೋಗ ದೀಪಿಕಾ ಮೂಡಿ ಬಂತು. ಲಿಂಗರಾಜನಗರ ಯೋಗ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಎಂ ಈಶ್ವರ್ ಅವರು ಇವತ್ತಿನ ಸಂಚಿಕೆಯೊಳಗೆ ಮಾನಸಿಕ ಒತ್ತಡವನ್ನು ನಿರ್ವಹಣೆ ಮಾಡಿಕೊಳ್ಳೋದು ಹೆಂಗೆ ಅನ್ನೋದರ ಕುರಿತಾಗಿ ಸಲಹೆಗಳನ್ನು ನೀಡಿದರು. ಮತ್ತು ಮುಂದಿನ ಸಂಚಿಕೆಯೊಳಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ.